ಆಕಾಶದಷ್ಟ ಆಸೆ ಐತಿ ನಿನ್ನ ಮ್ಯಾಲ. ಹಾಯ್ ಫ್ರೆಂಡ್ಸ್, ಪ್ರೀ ವಿಡಿಯೋ ನೋಡ್ತಾ ಇದ್ದೀರಲ್ಲ, ವಿಡಿಯೋ ಕನಕ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಬಂದುಬಿಟ್ಟು 3D ಆ್ಯನಿಮೇಷನ್ ಎಡಿಟಿಂಗ್ ವಿಡಿಯೋ ಇರುತ್ತೆ. ವಿಡಿಯೋ ಕಾಪಿರೈಟ್ ಕ್ಲೈಮ್ ಬರುತ್ತಂದು ಸೌಂಡನ್ನು ಮ್ಯೂಟ್ ಅಲ್ಲಿಕ್ಕಿದ್ದೀನಿ. ಒಂದು ವೇಳೆ ಈ ವಿಡಿಯೋ ಫುಲ್ ಸಾಂಗಲ್ಲಿ ನೋಡ್ಬೇಕಂದ್ರೆ ನಾನು ಇನ್ಸ್ಟಾಗ್ರಾಮ್ ಐಡಿಯಲ್ಲಿ, ಟೆಲಿಗ್ರಾಮಲ್ಲಿ ಮೊದಲನೇದಾಗಿ ಪೋಸ್ಟ್ ಮಾಡಿ ಬಿಟ್ಟಿರ್ತೀನಿ. ಅಲ್ಲಿ ಹೋಗ್ಬಿಟ್ಟು ನೋಡಿ, ನಂತರ ಈ ವಿಡಿಯೋನ ಇಷ್ಟ ಆದರೆ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಈಗ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಎಂಡ್ವರೆಗೂ, ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದಾಗಿ ನಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ 2 ಪ್ರಾಜೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ, ಒಂದು ಎಫೆಕ್ಟ್ ಲಿಂಕು, ಒಂದು ಬ್ಯಾಕ್ಗ್ರೌಂಡ್ ಲಿಂಕ್ ಕೊಟ್ಟಿರ್ತೀನಿ. ಈಗ ಆ ಲಿಂಕನ್ನು ನಿಮ್ಮ ಎಲೆಕ್ಟ್ ಮಷಿನ್ಗೆ ಇನ್ಸ್ಟಾಲ್ ಮಾಡ್ಕೋಬೇಕು. ಅದು ಯಾವ ಥರ ಅಂದರೆ, ನಿಮ್ಮ ಎಲೆಕ್ಟ್ ಮಷಿನನ್ನುಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕನ್ನು ನಿಮ್ಮ ಎಲೆಕ್ಟ್ ಮಷಿನ್ಗೆ ಇನ್ಸ್ಟಾಲ್ ಮಾಡ್ಕೋಬೇಕು. ಅದು ಯಾವ ಥರ ಅಂದರೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೆ ನೋಡಿ, ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದಾಗಿ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಓಪನ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಮಾಡ್ಕೊಂಡು ನಂತರ ಎಂಟರ್ಪ್ರೈಸ್ ಈ ಥರ ಇರುತ್ತಲ್ಲ, ನಾನು ಟೆಲಿಗ್ರಾಮ್ ಚಾನಲ್ ಲಿಂಕು, ಇನ್ಸ್ಟಾಗ್ರಾಮ್ ಐ ಡಿ ಲಿಂಕ್ ಕೂಡ ಕೊಟ್ಟಿರ್ತೀನಿ ನಿಮಗೆ. ಅಲ್ಲಿ ಹೋಗ್ಬಿಟ್ಟು ಸಾಂಗ್ ನೋಡಿ ಆ ಥರ ನಂತರ ವಿಡಿಯೋಗೆ ನೀವು ಇಷ್ಟ ಆದರೆ ಇನ್ಸ್ಟಾಲ್ ಮಾಡ್ಕೊರಿ. ಈಗ ಮೊದಲನೇದಾಗಿ ಫುಲ್ ಪ್ರಾಜೆಕ್ಟ್ ಲಿಂಕನ್ನು ಓಪನ್ ಮಾಡ್ಕೊಳ್ಳಿ. ಅದು ಡೈರೆಕ್ಟಾಗಿ ನಿಮ್ಮ ಎಲೆಕ್ಟ್ ಮಷಿನ್ಗೆ ಇನ್ಸ್ಟಾಲ್ ಆಗುತ್ತೆ. ಅದು ಈಗ ನೋಡಿ ಇಂಪೋರ್ಟ್ ಅಂತ ಬಂದಿದೆಯಲ್ಲ, ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡ್ಕೊಂಡು ನಂತರ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕೆಳಗಡೆ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಕ್ಲಿಕ್ ಮಾಡ್ಕೊಂಡು ನಂತರ ಇಂಟರ್ಫೇಸ್ ಈ ಥರ ಇರುತ್ತೆ. ಇದಕ್ಕೆ ಲಿರಿಕ್ಸ್ ಕೊಟ್ಟಿರಲ್ಲ, ಓನ್ಲಿ ಇದು ಮಾತ್ರ ಕೊಟ್ಟಿರ್ತಾರೆ. ಇದಕ್ಕೆ ಲಿರಿಕ್ಸು ಆ್ಯಡ್ ಮಾಡಬೇಕು. ಅದು ಯಾವ ಥರ ಅಂತಂದರೆ, ಬ್ಯಾಕ್ ಬನ್ನಿ. ಬ್ಯಾಕ್ ಬಂದುಬಿಟ್ಟು ಈ ಥರ ಮೇಲೆ ಸ್ವೈಪ್ ಮಾಡಿ, ಇಲ್ಲಿ ಲಿರಿಕ್ಸ್ ಎಫ್ ಲಿಂಕ್ ಅಂತ ಇದೆಯಲ್ಲ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ನಿಮ್ಮ ಎಲೆಕ್ಟ್ ಮಷಿನ್ಗೆ ಇನ್ಸ್ಟಾಲ್ ಆಗುತ್ತೆ ಅದು ಕೂಡ. ಈಗ ನೋಡಿ ಇಂಪೋರ್ಟ್ ಅಂತ ಬಂದಿದೆ, ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡ್ಕೊಂಡು ನಂತರ ಏನು ಮಾಡ್ಬೇಕಂದ್ರೆ, ಇಲ್ಲಿ ಡಬಲ್ ಟ್ಯಾಪ್ ಕಾಣಿಸ್ತಿದೆ ನೋಡಿ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ, ಇಲ್ಲಿ ಸೆಲೆಕ್ಟ್ ಆಲ್ ಲಿರಿಕ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಮತ್ತೆ ಏನು ಮಾಡ್ಬೇಕಂದ್ರೆ, ಇಲ್ಲಿ ಡಬಲ್ ಟ್ಯಾಪ್ ಕಾಣ್ತಾ ಇದೆ ನೋಡಿ, ಅದರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ, ಇಲ್ಲಿ ಕಾಪಿ 9 ಲಿರಿಕ್ಸ್ ಅಂತ ಇದೆಯಲ್ಲ, ಈ 9 ಲಿರಿಕ್ಸನ್ನು ಕಾಪಿ ಮಾಡ್ಕೋಬೇಕು. ನೀವು ಕಾಪಿ ಮಾಡಿಕೊಂಡು ಈಗ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದುಬಿಟ್ಟು ಫುಲ್ ಪ್ರಾಜೆಕ್ಟನ್ನು ಓಪನ್ ಮಾಡ್ಕೊಳ್ಳಿ. ಫುಲ್ ಪ್ರಾಜೆಕ್ಟನ್ನು ಓಪನ್ ಮಾಡ್ಕೊಂಡು ನಂತರ ಇಲ್ಲಿ ಡಬಲ್ ಟ್ಯಾಪ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ, ಇಲ್ಲಿ ಪೇಸ್ಟ್ ಲಿರಿಕ್ಸ್ ಅಂತ ಇದೆಯಲ್ಲ, 9 ಲಿರಿಕ್ಸನ್ನು ಪೇಸ್ಟ್ ಮಾಡಿ. ಇಲ್ಲಿ ನಿಮಗೆ ಲಿರಿಕ್ಸು ಬರುತ್ತೆ. ಈಗ ಫೋಟೋನು ರೀಪ್ಲೇಸ್ ಮಾಡ್ಕೋಬೇಕು, ನಿಮ್ಮ ಫೋಟೋನು ಅಲ್ಲಿ ರೀಪ್ಲೇಸ್ ಮಾಡ್ಕೋಬೇಕು. ಅದು ಯಾವ ಥರ ಅಂತಂದರೆ, ಇಲ್ಲಿ ಕ್ಯಾಮ್ರಾ ಐಕನ್ ಇದೆಯಲ್ಲ, ಇದನ್ನು ಆನ್ ಅಲ್ಲಿ ಇಟ್ಕೊಳ್ಳಿ. ಈಗ ಒಂದೊಂದು ಫೋಟೋದ ಮೇಲೆ ಕ್ಲಿಕ್ ಮಾಡ್ಕೊತ ನೋಡಿ, ಅಲ್ಲಿ ಯಾವ್ದು ಫೋಟೋ ಬರುತ್ತೋ ಆ ಫೋಟೋನು ಸೆಲೆಕ್ಟ್ ಮಾಡ್ಕೋಬೇಕು. ಈ ಫೋಟೋ ಬಂದಿದೆಯಲ್ಲ, ಇಲ್ಲಿ ನಿಮ್ಮ ಫೋಟೋನು ಹಾಕೋಬೇಕು. ಈ ಕಲರ್ ಫಿಲ್ ಮೇಲೆ ಟ್ಯಾಪ್ ಮಾಡಿ, ಇಲ್ಲಿ ಮೀಡಿಯಾ ಮೇಲೆ ಟ್ಯಾಪ್ ಮಾಡಿ, ಬ್ಯಾಕ್ಗ್ರೌಂಡ್ ಫೋಟೋ ರಿಮೂವ್ ಆಗಿರೋದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಥರ ಮೇಲೆ ಸ್ವೈಪ್ ಮಾಡಿ, ಇಲ್ಲಿ ನಾನು ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೋತಿದ್ದೀನಿ. ನನ್ನ ಫೋಟೋನ ಈ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ನಂತರ ಬ್ಯಾಕ್ ಬನ್ನಿ, ನಂತರ ಮತ್ತೆ ಮುಂದೆ ಸ್ವೈಪ್ ಮಾಡಿ. ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ಕೈನ್ ಮಾಸ್ಟರ್ ಲೋಗೋ ಬಂದಿದೆಯಲ್ಲ, ಅದು ಕೂಡ ನೀವು ಲೇಡೀಸ್ ಫೋಟೋನ ಹಾಕೋಬೇಕು. ನಿಮಗೆ ಲೇಡೀಸ್ ಫೋಟೋ ಟೆಲಿಗ್ರಾಮ್ ಚಾನಲ್ಗೆ ಕೊಟ್ಟಿರ್ತೀನಿ, ನಾನು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಆ ಫೋಟೋನ ಡೌನ್ಲೋಡ್ ಮಾಡ್ಕೊಳ್ಳಿ. ಕಲರ್ ಆ್ಯಂಡ್ ಫಿಲ್ ಮೇಲೆ ಟ್ಯಾಪ್ ಮಾಡಿ, ಮೀಡಿಯಂ ಮೇಲೆ ಈಗ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಥರ ಸೆಲೆಕ್ಟ್ ಮಾಡ್ಕೊಂಡು ಈ ಫೋಟೋನ ಸ್ವಲ್ಪ ಮೇಲುಗಡೆ ಆಮೇಲೆ ಸ್ವೈಪ್ ಮಾಡಿ, ಚೆನ್ನಾಗಿ ಕಾಣುತ್ತಾರೆ. ಬ್ಯಾಕ್ ಬನ್ನಿ, ನಂತರ ಮತ್ತೆ ಮುಂದೆ ಸ್ವೈಪ್ ಮಾಡಿ. ಇಲ್ಲಿ ಇನ್ನೊಂದು ಫೋಟೋ ಇದೆಯಲ್ಲ, ಇದು ಕೂಡ ನೋಡ್ಕೊಳ್ಳಿ ಯಾವುದ್ರಲ್ಲಿ ಬರುತ್ತೆ. ಅದು ಇಲ್ಲಿ ಮೇಲೆ ಇದೆಯಲ್ಲ, ಇದು ಬರುತ್ತೆ. ಈಗ ಕಲರ್ ಆ್ಯಂಡ್ ಫಿಲ್ ಮೇಲೆ ಟ್ಯಾಪ್ ಮಾಡಿ, ಮೀಡಿಯಂ ಮೇಲೆ ಟ್ಯಾಪ್ ಮಾಡಿ, ಈಗ ಇನ್ನೊಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಥರ ಸೆಲೆಕ್ಟ್ ಮಾಡ್ಕೊಂಡು ನಂತರ ಫೋಟೋನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬ್ಯಾಕ್ ಬನ್ನಿ, ನಂತರ ಮತ್ತೆ ಮುಂದೆ ಸ್ವೈಪ್ ಮಾಡಿ. ಇಲ್ಲಿ ಇನ್ನು 2 ಕೈನ್ ಮಾಸ್ಟರ್ ಲೋಗೋ ಬಂದಿದೆಯಲ್ಲ, ಅದರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ, ಕಲರ್ ಆ್ಯಂಡ್ ಫಿಲ್ ಮೇಲೆ, ಮೀಡಿಯಂ ಮೇಲೆ, ಈಗ ಇನ್ನೊಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ.
ಥರ ಸೆಲೆಕ್ಟ್ ಮಾಡ್ಕೊಂಡು ನಂತರ ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ಫೋಟೋ ಇದೆಯಲ್ಲ ಅದ್ರ ಮೇಲೆ ಸರ್ ಕ್ಲಿಕ್ ಮಾಡಿ ಕಲರ್ ಒಂದು ಫಿಲ್ ಮೇಲೆ ಮೀಡಿಯಂ ಮೇಲೆ ಅಲ್ಲಿ ಇನ್ನೊಂದು ಲೇಡೀಸ್ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಥರ ಸೆಲೆಕ್ಟ್ ಮಾಡ್ಕೊಂಡು ಫೋಟೋನ ಈ ಥರ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಈ ಥರ ಮಾಡ್ಕೊಂಡ ನಂತರ ಈಗ ಇದಕ್ಕೆ ಸಾಂಗ್ಸ್ ಬಂದುಬಿಟ್ಟು ನಾನು ನಿಮಗೆ ಟೆಲಿಗ್ರಾಮ್ ಚಾನಲ್ಲಿ ಕೊಟ್ಟಿರ್ತೀನಿ. ಟೆಲಿಗ್ರಾಮ್ ಚಾನಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ, ಇಲ್ಲಿ ಲೇಯರ್ ಮೇಲೆ ಟ್ಯಾಪ್ ಮಾಡಿ, ಇಲ್ಲಿ ಆಡಿಯೋ ಅಂತ ಇದೆಯಲ್ಲ ಆಡಿಯೋ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಅದು ಇಲ್ಲಿ ಲಾಸ್ಟಲ್ಲಿ ಬಂದಿದೆ ನೋಡಿ, ಇಲ್ಲಿ ಇಲ್ಲಿ ಬಂದಿರುತ್ತೆ ಅದು ಸಾಂಗ್ಸು. ಈಗ ಇದನ್ನು ಸೇವ್ ಮಾಡ್ಕೋಬೇಕು ವಿಡಿಯೋ. ಇಲ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕೆಳಗಡೆ ಎಕ್ಸ್ಪೋರ್ಟ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ. ವಿಡಿಯೋ ಕನಕ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಹೊಸಬು ನೋಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.